ಟೋಟಲ್ ಕನ್ನಡದ ಮನಸಾರೆ ಕಾರ್ಯಕ್ರಮಕ್ಕೆ ನಿಮಗೆ ಇನ್ನೊಮ್ಮೆ ಸ್ವಾಗತ. ಒಬ್ಬ ವಿಶಿಷ್ಟವಾದ ಸಾಧಕರು ನಮ್ಮ ಜೊತೆಗಿದ್ದಾರೆ. ಸದಭಿರುಚಿ ಚಿತ್ರಗಳನ್ನು ಕನ್ನಡ ಚಿತ್ರರಂಗಕ್ಕೆ ನೀಡಿದಂತಹ, ಕುಟುಂಬದ ಎಲ್ಲರೂ ಕುಳಿತು ನೋಡಬಲ್ಲಂತಹ ಚಿತ್ರಗಳ ಪರಂಪರೆಯನ್ನು ಮುಂದುವರಿಸ್ಕೊಂಡು ಬಂದಂತಹ ಒಬ್ಬ ವಿಶಿಷ್ಟವಾದ ಸಾಧಕರು ನಿರ್ದೇಶಕ ಎಸ್ ಮಹೇಂದರ್ ಅವರು. ಎಸ್ ಮಹೇಂದರ್ ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ತೆ ಸರ್. ಚಿತ್ರರಂಗದ ಆಕರ್ಷಣೆ, ನಿಮ್ಮ ಬಾಲ್ಯ ಇಲ್ಲಿಂದ ಶುರು ಮಾಡೋಣ ಸರ್. ಹೇಗಿತ್ತು ನಿಮ್ಮ ಬಾಲ್ಯ? ಭಾಳ ದೊಡ್ಡ ಕತೆ ಹೇಳ್ಬೋದ? ಹೇಳಿ ಸರ್. ಖಂಡಿತ. ಯಾಕೆಂದರೆ ಯಾಕೆ ಅದೊಂದು ದೊಡ್ಡ ಕಥೆ ಅಂದೆ ಅಂದರೆ, ನಮ್ಮದು ಮೂಲತಃ ಈಗಿನ ಚಾಮರಾಜನಗರ ಜಿಲ್ಲೆ, ಈಗಿನ ಹನೂರು ತಾಲೂಕು. ಮೊದಲು ಕೊಳ್ಳೇಗಾಲ ತಾಲೂಕಿತ್ತು. ಮೊದಲು ನಾವೆಲ್ಲ ಮೈಸೂರು ಜಿಲ್ಲೆಗೆ ಸೇರಿದ್ವಿ, ನಾವೆಲ್ಲ ಬಾಲ್ಯದಲ್ಲಿದ್ದಾಗ. ಈಗ ಅದು ಚಾಮರಾಜನಗರ ಜಿಲ್ಲೆ, ಕೊಳ್ಳೇಗಾಲ ತಾಲೂಕಿದ್ದದ್ದು ಈಗ ಹನೂರು ತಾಲೂಕಾಗಿದೆ. ಅಲ್ಲಿಂದ ಲೆಫ್ಟಿಗೆ ತೊಗೊಂಡ್ರೆ ಹನೂರಿಂದ ಒಂದು 11 ಕಿಲೋಮೀಟ್ರ್ ಹೋದರೆ ಬಂಡಳ್ಳಿ ಅಂತ ಒಂದು ಗ್ರಾಮ ಸಿಗುತ್ತೆ. ಬಂಡಳ್ಳಿಯಿಂದ 3 ಕಿಲೋಮೀಟ್ರ್ ಹೋದರೆ ನಮ್ಮ ತೋಟದ ಮನೆ. ಸರಿ. ಸೊ ಇವತ್ತಿಗೂ ಅಲ್ಲೆಲ್ಲ ಕಾರು ಗೀರೆಲ್ಲ ಹೋಗಲ್ಲ, ನಾನಾದರೂ ಅರ್ಧ ದಾರಿ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ತೀನಿ. ಆ ಥರದ ಒಂದು ತೋಟದ ಮನೆ ಅಲ್ಲಿರೋದು, ನಾವು ಮೂರೇ ಫ್ಯಾಮಿಲಿ. ಅದಕ್ಕೆ 100 ವರ್ಷಗಳ ಇತಿಹಾಸ ಇದೆ. ಅದಕ್ಕೆ ಹೆಸರು ಶಿವಪುರ ಅಂತ. ಅದು ಅಲ್ಲಿಂದ ಮುಂದೆ ನಾವು ಹೋದರೆ ಒಂದು 10-12 ಕಿಲೋಮೀಟ್ರಿಗೆ ನಮಗೆ ಕಾವೇರಿ ನದಿ ಸಿಗುತ್ತೆ, ಅಂದರೆ ಈ ಮೇಕೆದಾಟೆ ಏನಂತ ಅದು ಸಿಗುತ್ತೆ. ಹನೂರಿಂದ ಮುಂದಕ್ಕೊಂದು 50 ಕಿಲೋಮೀಟ್ರ್ ಜರ್ನಿ ಮಾಡಿದರೆ ಮಲೆ ಮಹದೇಶ್ವರ ಬೆಟ್ಟ ಸಿಗುತ್ತೆ ನಮಗೆ. ಆ ಥರದ ಒಂದು ಪ್ರಕೃತಿಯ ಪರಿಸರದ ಮಧ್ಯೆ ಇರುವಂಥ ಒಂದು ಸಣ್ಣ ಗ್ರಾಮ ಅದು. ಅಲ್ಲಿಂದ ಬಂದಂಥವ್ ನಾನು. ಒಟ್ಟಾರೆ ಆ ಬಂಡಳ್ಳಿ ಅನ್ನೋವಂಥದ್ದು ತುಂಬ ಎತ್ತರವಾದ ಪ್ರದೇಶ. ಸೊ ಅಲ್ಲಿ ಆ ವಿಲೇಜ್ ಇದ್ದದ್ರಿಂದ ಅದನ್ನು ಬಂಡೆ ಮೇಲಿದ್ದದ್ರಿಂದ ಅದಕ್ಕೆ ಬಂಡಳ್ಳಿ ಹೆಸರು. ಅದಕ್ಕೆ ಇನ್ನೂ ಒಂದು ಹೆಸರು ಶಿಲಾಪುರಿ ಅಂತ. ಭಾಳ ಹಿಂದೆ ಹೋದರೆ ಚೋಳರ ಕಾಲದಲ್ಲಿ ಅದನ್ನು ಶಿಲಾಪುರಿ ಅಂತ ಕರೀತಿದ್ದದ್ದು ಉಂಟು. ಯಾಕೆಂದರೆ ಶಿಲೆಯ ಮೇಲಿದೆ, ಎತ್ತರದ ಪ್ರದೇಶದಲ್ಲಿ ಇರೋದರಿಂದ. ಅಲ್ಲಿಂದ 3 ಕಿಲೋಮೀಟರ್ ದೂರ ಹೋದರೆ ಅಲ್ಲಿ ತೋಟ. ತೋಟದ ಮನೇಲಿ ನಾವು ಈಗಲೂ, ನಮ್ಮ ತಾತನ ಲೈಫ್ ಆಯಿತು, ನಮ್ಮ ತಂದೆ ಲೈಫ್ ಆಯಿತು, ಈಗ ನಮ್ಮ ಲೈಫ್ ಅಲ್ಲೇ. ಈಗಲೂ ನಮ್ಮ ತಾಯಿ ಅಣ್ಣ ಎಲ್ಲ ಅಲ್ಲೇ ಇದ್ದಾರೆ. ಏನಕ್ಕೆ ಇಷ್ಟೊಂದು ಹಿನ್ನೆಲೆ ನಾನು ಹೇಳಿದೆ ಅಂದರೆ, ಈ ಕಲೆಗೂ ಚಿತ್ರರಂಗಕ್ಕೂ ನಾನು ಹುಟ್ಟಿ ಬೆಳೆದ ಪರಿಸರಕ್ಕೂ ಸಂಬಂಧನೇ ಇಲ್ಲ ಹಾಗೆ ನೋಡೋಕೆ ಹೋದರೆ. ಯಾಕೆಂದರೆ ಅಲ್ಲಿ ಈ ವ್ಯವಸಾಯ ಅನ್ನೋದು ಬಿಟ್ಟು, ನೇಚರ್ ಬಿಟ್ಟು ಇನ್ನೇನೂ ಇಲ್ಲ ಅಲ್ಲಿ. ಸೊ ಅಲ್ಲಿಂದ ನಾವು ಸ್ಕೂಲ್ಗೆ ಬರಬೇಕಾದ್ರೂ ಕೂಡ ಒಂದು 3 ಕಿಲೋಮೀಟ್ರು ಬೈವಾಕಲ್ಲಿ ಬಂಡಳ್ಳಿ ಅನ್ನೋ ಊರಿಗೆ ಬರಬೇಕು ನಾನು. ಆವಾಗ ತುಂಬ ಮಕ್ಕಳು ಶಾಲೆಗೆ ಬರೋಕ್ಕೆ ಶುರು ಮಾಡಿದ್ವಿ. ಹೋಗ್ತಾ ಎಲ್ಲ ಕಡಿಮೆ ಆಗಿ ನಾವು ಕೆಲವೇ ಒಬ್ಬರಿಬ್ಬರೇ ಉಳ್ಕೊಂಡು. ಸೊ ನನಗೆ ಆ ಊರಿಂದ ನಮ್ಮ ತೋಟದಿಂದ ಬಂಡಳ್ಳಿವರೆಗಿನ ಆ ಜರ್ನಿ, ನಾನೇನು ಹೋಗಿ ಬಂದು ಮಾಡ್ತಿದ್ದೆ, ಅದು ತುಂಬ ಇನ್ಸ್ಪೈರಿಂಗ್ ನನಗೆ. ಯಾಕೆಂದರೆ ಹೋಗ್ತಾ ಕೆರೆಗಳು ಸಿಗ್ತಿತ್ತು, ಅಲ್ಲಿ ಊರು ದಾಟೋಕ್ಕಿಂತ ಮೊದಲೇ ಒಂದು ಕಾಲುವೆ ಸಿಗ್ತಿತ್ತು, ಸಣ್ಣದೊಂದು ನದಿ. ಆ ನದಿ ಎಲ್ಲಿಂದ ಬರೋದು ಅಂದರೆ ಬಂಡಳ್ಳಿ ಬೆಟ್ಟ ಅಂತೇಳಿ. ಇವತ್ತಿಗೂ ಬಂಡಳ್ಳಿ ದುರ್ಗ, ನೀವು ಗೂಗಲಲ್ಲಿ ನೋಡಿದ್ರೆ ಬಂಡಳ್ಳಿ ದುರ್ಗ ಅಂತ ಕಾಣುತ್ತೆ, ಅದು ತೋರಿಸುತ್ತೆ. ಅದನ್ನ ಅದರ ಮೇಲೆ ಕೋಟೆ ಇದೆ, ಅದಕ್ಕೊಂದು ಇತಿಹಾಸ ಇದೆ. ಈಗಲೂ ಕೂಡ ಆ ಪ್ರಾಂತ್ಯದಲ್ಲಿ 5-6 ವರ್ಷಗಳು ಮಳೆ ಇಲ್ಲದೆ ಇದ್ದಾಗ ಅಲ್ಲಿ ಮೇಲೆ ಕಲ್ಯಾಣಿ ಕೊಳ ಅಂತಿದೆ, ಅಲ್ಲಿ ನೀರಿರ್ತಿತ್ತು. ಸೊ ಅದೆಷ್ಟು ದೊಡ್ಡ ದುರ್ಗ ಅಂದರೆ, ಈ ಬರದ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಸುಮಾರು ಒಂದು 30-40 ಹಳ್ಳಿಗಳನ್ನು ಆ ದುರ್ಗ ಕಾಪಾಡಿದೆ. ಸೊ ಅಲ್ಲಿಂದ ಸೊಪ್ಪು ಸೇದೆ ತರೋದು, ಬಿದಿರಿಕೆ ಕಡಲೆ ಅಂತ ತರೋದು, ಅಥವಾ ಮರ ಮುಂಡಿ ಕಟ್ ಮಾಡ್ಕೊಂಡು ಬಂದು ಬದುಕೋದು, ಇದೆಲ್ಲ ನಡೀತಾ ಇತ್ತು. ಆ ದುರ್ಗ ನಾನು ಹಳ್ಳಿ ನಮ್ಮ ಸ್ಕೂ ಇಲ್ಲಿಂದ ತೋಟದ ಮನೆಯಿಂದ ಸ್ಕೂಲ್ಗೆ ಹೋಗೋವರೆಗೂ ಆ ದುರ್ಗ ನನ್ನ ಎದುರಾಗೆ ಕಾಣೋದು, ತುಂಬ ಎತ್ತರವಾದದ್ದು. ಸೊ ನೋಡ್ತಾ ಹೋಗುವಾಗಲೆಲ್ಲ ಏನೋ ಒಂದು ಕನಸು ಅದ್ರ ಬಗ್ಗೆ, ಏನಿದೆ ಮೇಲೆ ಅಂತ. ಸೊ ಅದು ಒಂದು ಸಂದರ್ಭದಲ್ಲಿ ಮುಂದೆ ಒಂದಿನ ಸಾಕಾರ ಆಯಿತು. ನಾನು ಹೈಸ್ಕೂಲಿದ್ದಾಗ ಅಲ್ಲಿ ಮೇಲೆ ಹತ್ತಿದ್ದೆ ನಾನು. ಅಲ್ಲಿ ನನಗೆ ಏನು ಇನ್ಫ್ಲುಯೆನ್ಸ್ ಆಗೋದು ಅಂದರೆ, ಸ್ಕೂಲ್ಗೆ ಹೋಗುವಾಗಲೆಲ್ಲ ಮಳೆ ಬಂದರೆ, ಮಳೆಗಾಲದಲ್ಲಿ ಆ ಬೆಟ್ಟಕ್ಕೆ ಮಳೆ ಬಂದು ಬೆಟ್ಟದಿಂದ ಕೋಡಿ ಬಂದರೆ ಆ ಬಂಡಳಿನ ಸುತ್ತಕೊಂಡು ಒಂದು ಕಾಲುವೆ ಬರೋದು ದೊಡ್ಡದು. ಸರಿ 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 ಸರಿ. ಆ ಕಾಲುವೆ ಬಂದಾಗ ನಾವು ಆ ನದಿ ದಾಟೋಕ್ಕಾಗ್ತಿರ್ಲಿಲ್ಲ, ನದಿ ದಾಟ್ಕೊಂಡು ನಮ್ಮ ಇದಕ್ಕೆ ಬರಬೇಕಾಗಿತ್ತು, ತೋಟಕ್ಕೆ. ಆ ಮಳೆ ಬಂದು ನಿಂತೋದಾಗ ಏನು ಮಾಡೋದು, ಆ ನದಿಯಲ್ಲಿ ನೀರು ನಿಂತೋದ್ರೆ ಮರಳೆಲ್ಲ ಚಾಚ್ಕೋತಿತ್ತಲ್ಲ, ಆ ಸಂದರ್ಭದಲ್ಲಿ ಆ ನದಿ ಪಕ್ಕದಲ್ಲಿರೋ ಕೆಲವು ಮನೆಗಳವರೆಲ್ಲ ಅಲ್ಲಿ
ಏನೋ ಹುಡುಕೋರು, ಅಮ್ಮರಳನ್ನು ಆಗದು 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 ಹುಡುಕೋರು. ಏನಂದರೆ ಗೋಲ್ಡ್ ಕಾಯಿನ್ಸ್. ಸರಿ ಸರಿ ಸರಿ, ಸಿಗ್ತಾ ಇತ್ತ? ಸಿಗ್ತಾ ಇತ್ತು. ಯಾಕೆ ನಾನು ಕೇಳಿದ್ದೀನಿ, ನಮಗೂ ತೋರಿಸಿದ್ದು ಇದ್ದಾರೆ. ಏನಂದರೆ ಅಲ್ಲಿ ಒಬ್ಬನು ದುರ್ಗದ ಮೇಲೆ ಯಾರೋ ಒಬ್ಬನು ಬಾಳ್ಯಗಾರ ಇದ್ದನಂತೆ, ಅವನು ಆ ಪ್ರಾಂತ್ಯವನ್ನೆಲ್ಲ ಕಂಟ್ರೋಲ್ ಮಾಡ್ತಿದ್ದ. ಅವನದು ಆ್ಯಕ್ಟಿವಿಟೀಸ್ ಎಲ್ಲ ಸ್ವಲ್ಪ ಡಿಕ್ಟೇಟರ್ಶಿಪ್ ಅವನದು. ಯಾರು ಬೇಸಾಯ ಮಾಡ್ತಿದ್ರೆ ಅವ್ರ ಹತ್ರ ಬರೋದು, ಅಲ್ಲೇನೋ ಒಂದು ಗುರುತಿಟ್ಟು ಹೋಗೋದು, ಬೆಳೆದಾಗ ಅವನಿಗೆ ಅರ್ಧ ಕೊಡಬೇಕು. ಈ ಥರದ್ದೊಂದು ಈ ಪ್ರಾಂತ್ಯದ ಜನ ಎಲ್ಲ ಹೋಗಿ ಮೈಸೂರು ಮಹಾರಾಜರಿಗೆ ಆ ಕಾಲದಲ್ಲಿ ಕಂಪ್ಲೇಂಟ್ ಮಾಡ್ತಾರೆ. ಸೊ ಈ ಥರ ಆಗಿದೆ, ನಮಗೆ ತೊಂದರೆ ಆಗ್ತಾ ಇದೆ ಇವನಿಂದ ಅಂತ. ಸೊ ಆವಾಗ ಅಲ್ಲಿಂದ ಮೈಸೂರು ಮಹಾರಾಜರ ಕಡೆಯವರು ದಂಡ ತಂದು, ದೂರದ ಎದುರುಗಡೆ ಬೆಟ್ಟ ಇದೆ ಅಲ್ಲಿಂದ ನಿಂತ್ಕೊಂಡು ಈ ಬೆಟ್ಟಕ್ಕೆ ಬರೋಕ್ಕಾಗಲ್ಲ, ಅಲ್ಲಿಂದ ಗುರಿ ಇಟ್ಟು ಏನು ಮಾಡ್ತಾರೆ ಅವನು, ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅಂತ ಗೊತ್ತಾಗಲ್ಲ. ಅವರ ಟೀಮಲ್ಲಿ ಯಾರು ಈ ಪಾಳ್ಯಗಾರ ಇದ್ದ, ಇವ್ರ ಟೀಮಲ್ಲಿ ಒಬ್ಬ ಮೂಗ ಇರ್ತಾನೆ. ಇವರು ಬೇರೆ ಕಡೆ ಏನಾರು ಇವರು ಆ್ಯಕ್ಟಿವಿಟೀಸ್ಗೆ ಹೋಗಿರೋ ಟೈಮಲ್ಲಿ ಅವನೊಬ್ಬ ಇರ್ತಾನೆ. ಆ ಸಂದರ್ಭದಲ್ಲಿ ಯಾರೋ ಗೊತ್ತಿರಲ್ಲ ಅವನಿಗೆ, ನಮ್ಮ ಕಡೆಯವ್ರು ಯಾರೋ ಬಂದಿದ್ದಾರೆ ಅಂತೇಳಿ ಆ ಕೋಟೆ ಮೇಲೆ ನಿಂತ್ಕೊಂಡು ಕೈ ಬೀಸ್ಬಿಡ್ತಾನೆ. ಓಹೋ, ಅದು ಗೊತ್ತಾದಾಗ ಅಲ್ಲಿಂದ ಪಿರಂಗಿ ಹಾರಿಸ್ತಾರೆ. ಅವಾಗೇನಾಗುತ್ತೆ, ಅಲ್ಲಿದ್ದ ಕೋಟೆ ಗಿಟೆ ಎಲ್ಲ ನುಚ್ಚು ನೂರಾಗುತ್ತೆ. ಸರಿ ಸರಿ, ಅಲ್ಲಿಂದ ಅರ್ಧ ಪೋರ್ಷನ್ಸ್ ಎಲ್ಲ ಓಪನ್ ಆಗಿ ಸಿಡಿದು ನೆಲಗಾಡೋರ್ಗೂ ಅದನ್ನು ರೋಲ್ ಆಗಿ ಬರುತ್ತೆ. ಸೊ ಈ ಥರದೊಂದು ಇತಿಹಾಸ ನಮ್ಮ ತಾತ ಎಲ್ಲರೂ ನಮ್ಗೆ ಹೇಳ್ತಿದ್ರು. ಸೊ ಇಷ್ಟೆಲ್ಲ ಇರುವಾಗ ಆ ನೇಚರು ಅದು ಇದೆಲ್ಲ ನನಗೇನೋ ಒಂದು ಬೇರೆ ಥರ ಅಟ್ರ್ಯಾಕ್ಟ್ ಮಾಡ್ತಿತ್ತು ಬಾಲ್ಯದಿಂದನೂ. ಸ್ಕೂಲು ಅನ್ನೋದಕ್ಕಿಂತನೂ ಬೇರೆ ಥರ ಅಟ್ಯಾಕ್ ಮಾಡೋದು. ನನಗೆ ಮೊದಲು ದೈವದತ್ವವಾಗಿ ಬಂದದ್ದು ಈ ಚಿತ್ರಕಲೆ. ಸೊ ನಾನು ದಾರಿಯಲ್ಲಿ ಹೋಗುವಾಗ ಸ್ವಲ್ಪ ಸಮಯ ಕೂತು ಸಿಕ್ಕಿದ್ರೆ ಅಲ್ಲೊಂದು ಕೆರೆ ಅಲ್ಲೊಂದು ಮರ ಏನಾದರೂ ಸಿಕ್ಕಿದ್ರೆ ಅದನ್ನು ಸ್ಕೆಚ್ ಮಾಡಿದ್ರೆ ಪೆನ್ಸಿಲಲ್ಲಿ. ನಮ್ಮ ದಾರಿಲಿ ಹೋಗುವಾಗ ಅಲ್ಲೊಂದು ಬ್ರಹ್ಮೇಶ್ವರ ಅಂತ ಒಂದು ಟೆಂಪಲ್ ಇತ್ತು, ಈಗಲೂ ಇದೆ. ಆ ಟೆಂಪಲ್ನ ಪೇಂಟ್ ಮಾಡೋದು, ನಮ್ಮ ಸ್ಕೂಲನ್ನು ಪೇಂಟ್ ಮಾಡೋದು. ನಮ್ಮ ರಸ್ತೆಯಲ್ಲಿ ಕೂತ್ಕೊಂಡು ಫಸ್ಟು ನಾನು ಬಿಡಿಸಿದ್ದು ನಮ್ಮ ಬಂಡಳ್ಳಿ ದುರ್ಗ. ಓಕೆ, ಆ ರಸ್ತೆಯಿಂದ ಅದು ಹೇಗೆ ಕಾಣುತ್ತೆ, ಆ ದುರ್ಗವನ್ನು ಪೇಂಟಿಂಗ್ ಮಾಡೋದು. ಈ ಥರ ಹೀಗೆ ಪೇಂಟಿಂಗ್ ಅಂದರೆ ಇನ್ ದಿಸ್ ಸೆನ್ಸ್ ಕಲರ್ ಪೆನ್ಸಿಲಲ್ಲಿ ನನಗೆ ಗೊತ್ತಾದಾಗ ಬರೆಯೋದು. ಸರಿ ಸರಿ ಸರಿ. ಅವಾಗ ನಾನು ಹೆಚ್ಚು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ಅನ್ಕೋತೀನಿ. ಅದಾದ ನಂತರ ನಮ್ಮ ಬುಕ್ಗಳಲ್ಲಿ ನಮ್ಮ ಪಠ್ಯಪುಸ್ತಕಗಳಲ್ಲಿ ನ್ಯಾಷನಲ್ ಲೀಡರ್ಸ್ದೆಲ್ಲ ಚಿತ್ರಗಳಿರ್ತಿತ್ತು. ಸೊ ಅದನ್ನು ಫಸ್ಟ್ ಏನು ಮಾಡುವೆ, ನಾವು ಟ್ರೇಸಿಂಗ್ ಪೇಪರ್ ಹಾಕ್ಕೊಂಡು ಅದನ್ನು ಟ್ರೇಸ್ ಮಾಡಿ ಆಮೇಲೆ ಕಲರ್ ಮಾಡೋದು. ಇದನ್ನು ಮಾಡ್ತಾ 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 ನನಗೆ ಒಂಚೂರು ಅದರಲ್ಲಿ ತುಂಬ ಚೆನ್ನಾಗಿ ಮಾಡೋಕ್ಕೆ ಶುರು ಮಾಡಿದೆ. ಸೊ ಇದು ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಿದ್ರು, ಫ್ರೆಂಡ್ಸ್ ಆದಮೇಲೆ ಟೀಚರ್ಗೆ ತೋರಿಸೋರು. ಹಾಗೆ ಹೋಗ್ತಾ 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 ಸ್ಕೂಲ್ಗೆ ಫೇಮಸ್ ನಾನು ಪೇಂಟಿಂಗಲ್ಲಿ. ಸೊ ಬೋರ್ಡ್ ಮೇಲೆ ಏನಾದ್ರು ಬರಿಬೇಕಾದ್ರೆ ನನ್ನ ಕರೆಯೋರು, ಅಥವಾ ನೀಟಾಗಿ ಯಾವ್ದಾರು ಅಕೇಶನಲ್ಲಿ ಬರಿಬೇಕಾದ್ರೆ ನನ್ನ ಕರೆಯೋರು. ಸೊ ನನಗೊಂದು ಪಾಪ್ಯುಲಾರಿಟಿ ಹೋಗ್ತಾ 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 ಪಾಪ್ಯುಲಾರಿಟಿ ಸಿಕ್ತು ಆ ಪೇಂಟಿಂಗ್ ವಿಚಾರವಾಗಿ. ಆಮೇಲೆ ಅದನ್ನು ಜಾಸ್ತಿ ಅಭಿವೃದ್ಧಿಪಡಿಸ್ಕೋತಾ ಹೋದೆ. ಅದ್ರ ಜೊತೆಗೆ ಇನ್ನೊಂದು ಗೀಳು ಈ ಸಿನಿಮಾ, ಅದು ದೈವದತ್ವವಾಗಿ ಬಂದದ್ದೇ ಪೇಂಟಿಂಗ್ ಅನ್ನೋದು ಕೂಡ. ಈ ಸಿನಿಮಾವೂ ಕೂಡ ದೈವದತ್ವವಾಗಿ ಬಂದಂಥ ಒಂದು ಗೀಳದು. ಆವಾಗ ನಮ್ಮೂರ ಬಂಡಳ್ಳಿಯಿಂದ ಹನೂರು ಅಂತ ಒಂದು ಊರು, ಆವಾಗಲೇ ಹೇಳಿದೆ, ಒಂದು 7 ಕಿಲೋಮೀಟರ್ಸ್. ಅಲ್ಲಿ ಮಾರುತಿ ಚಿತ್ರಮಂದಿರ ಅಂತ ಇವತ್ತು ಅದು ನಿಂತೋಗಿದೆ, ಬಟ್ ಥಿಯೇಟ್ರ್ ಇದೆ. ಬಟ್ ನಾವೆಲ್ಲ ಹೋಗಿ ಸಿನಿಮಾ ನೋಡ್ತಿದ್ದ ಕಾಲ ಅದು, ಅಲ್ಲಿ ಥಿಯೇಟ್ರಿಗೆ ಹೋಗ್ತಿದ್ವಿ. ಬಟ್ ನಾವು ಸಣ್ಣ ಹುಡುಗರಾಗಿದ್ದರಿಂದ ನಮ್ಮನ್ನು ಕರ್ಕೊಂಡು ಹೋಗ್ತಿರಲಿಲ್ಲ. ನಮ್ಮ ಬ್ರದರ್ಸು ಅವರಿಗೆಲ್ಲ ಹೋಗೋರು, ನಾವು ರಿಕ್ವೆಸ್ಟ್ ಮಾಡಿಕೊಂಡು ಜಾಸ್ತಿ ರಾಜ್ಕುಮಾರ್ ಅವ್ರ ಸಿನಿಮಾ ಬಂದರೆ ಕರ್ಕೊಂಡು ಹೋಗೋದು ಆವಾಗ. ಅದೆಲ್ಲ ಊರಲ್ಲ ಸರ್, ಅಲ್ಲಿಂದ ಸಿನಿಮಾ ಗೀಳು ಶುರುವಾಯಿತು. ಒಂದು ವಿಶೇಷವಾದ ವ್ಯಾಮೋಹ ಅದರ ಮೇಲೆ, ಹೇಗಿದು ಹೇಗಿದು ಏನೋ ವಿಶೇಷವಾಗಿದೆಯಲ್ಲ ಇದು, ಅಲ್ಲೇನೋ ಲೈಟ್ ಆನ್ ಆದರೆ ಇಲ್ಲಿ ಪ್ರೊಜೆಕ್ಟ್ ಆಗ್ತಾ ಇದೆ, ಇದೆಲ್ಲ ಬರ್ತಾ ಇದೆ, ಇಲ್ಲಿಂದ ಸೌಂಡ್ ಹೆಂಗೆ ಬರುತ್ತೆ, ಮಾತು ಹೆಂಗೆ ಬರುತ್ತೆ, ಮ್ಯೂಸಿಕ್ ಹೆಂಗೆ ಬರುತ್ತೆ, ಇದು ಏನಿದು ಅನ್ನೋದು ನಮ್ಮಲ್ಲಿ ಒಂದು ಮೈಂಡಲ್ಲಿ ಕಾಡ್ತಿತ್ತು ಯಾವಾಗಲೂ. ಕಾಲಕ್ರಮೇಣ ನಮ್ಮ ಬಂಡಳ್ಳಿಗೆ ಒಂದು ಟೆಂಟ್ ಬಂತು. ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ಲಿದ್ದ ಟೂರಿಂಗ್ ಟ್ಯಾಕೀಸ್ ಬಂತು. ಆವಾಗ ಯಾರಿಗೇನೋ ಗೊತ್ತಿಲ್ಲ, ಬಟ್ ನನಗಂತೂ ಸಂಭ್ರಮವೋ ಸಂಭ್ರಮ ಆವಾಗ. ಓ, ಟೆಂಟ್ ಬಂದಿರೋದೇ ಒಂದು ವಿಚಾರ, ಎಷ್ಟೋ ರಾತ್ರಿ ನಿದ್ರೆಗಳು ಕೆಟ್ಟದ್ದಿದೆ, ಬಂದು ಸಿನಿಮಾ ನೋಡಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತ. ಅಲ್ಲಿ ಸ್ವಲ್ಪ ಇನ್ನೂ ಸಿನಿಮಾಗಳನ್ನ ನೋಡುವಂಥ ಅವಕಾಶಗಳು ಜಾಸ್ತಿ ಸಿಕ್ತು. ಸೊ ನಾನು ನಮ್ಮ ತೋಟದ ಮನೆಯಿಂದ ಸ್ಕೂಲ್ಗೆ ಹೋಗೋ ದಾರಿಲ್ಲ ಟೆಂಟ್ ಸಿಕ್ಕೋದು. ಸೊ ಬೆಳಗಿನ ಟೈಮ್ ನೋಡಿದ್ರೆ ಎಲ್ಲ ಕಂಬಕ್ಕೆ ಬಟ್ಟೆ ಎಲ್ಲ ಪರದೆ ಎಲ್ಲ ಸುತ್ತಿ ಎರಡು ಪೋಲ್ಗಳು ಮಾತ್ರ ಕಾಣ್ತಿತ್ತು, ರಾತ್ರಿ ಆದರೆ ತೆರಕೊಳ್ಳೋದು. ಅದಿಲ್ಲಾಂದ್ರೆ ಒಂದು ಬಾಕ್ಸ್ ಒಂದು ಕ್ಯಾಬಿನ್ ಅಂತ ಇರೋದು. ಸೊ ಆ ಕ್ಯಾಬಿನ್ ಒಳಗೆ ಹೋಗ್ಬೇಕು ನಾನು,
ಹೇಗೆ ಹೋಗೋದಲ್ಲಿ, ನನ್ನನ್ನು ಯಾರು ಬಿಡ್ತಾರೆ? ಸೊ ಇದು ನನಗೆ ತುಂಬ ಕಾಡಕ್ಕೆ ಶುರುವಾಯಿತು. ಆವಾಗ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ಅಲ್ಲಿ ಆ ಟೆಂಟ್ಗೆ ಆಪರೇಟರ್ ಆಗಿ ಬಂದಿದ್ದರು. ಅವರ ಮಗಳು, ಅವರ ಆಪರೇಟರ್ ಬಂದರು ಒಬ್ಬರು ಮುಸ್ಲಿಂ ಅಹಮದ್ ಅಂತ, ಅವ್ರ ಮಗಳು ಹಸೀನಾ ಅಂತ. ನೋಡಿ, ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿದ್ದ ಹೆಸರುಗಳಿವು. ಅವಳು ನನ್ನ ಕ್ಲಾಸಿಗೆ ಬಂದಳು. ಸೊ ನಾನು ಪರಿಚಯ ಆಯಿತು. ಪರಿಚಯ ಆದಾಗ ಏನಕ್ಕೆ ಪರಿಚಯ ಆಯಿತು ಅಂದರೆ ತುಂಬ ನೀಟಾಗಿ ಬರೀವಿ, ಅದು ಸ್ವಲ್ಪ ಪೆದ್ದ ಹುಡುಗಿಯದು, ಏನು ಬರ್ಕೊಳಕ್ಕೆ ಗೊತ್ತಿರಲಿಲ್ಲ, ಫಾಲೋ ಮಾಡ್ತಿರಲಿಲ್ಲ. ಸೊ ನನ್ನ ಬುಕ್ನ ಇಸ್ಕೋಬೋದು ಅವಳು, ನೋಟ್ ಬುಕ್ಕನ್ನೆಲ್ಲ. ಸೊ ಅದ್ರ ಜೊತೆಗೆ ನಾನು ಪೇಂಟಿಂಗ್ ಎಲ್ಲ ಮಾಡ್ತಿದ್ನಲ್ಲ, ಇದನ್ನು ತೊಗೊಂಡೋಗು. ತೊಗೊಂಡೋಗಿ ಅವ್ರ ಫಾದರ್ಗೆ ಮದರ್ಗೆಲ್ಲ ತೋರಿಸಿ ಕೊನೆಗೆ ಅವ್ರ ಫಾದರ್ ಮದರ್ ಕರ್ಕೊಪ್ಪ ಅವನ್ನ ಅನ್ನೋ ಲೆವೆಲ್ ಪರಿಚಯ ಆದ ಅವಳಿಗೆ. ಸರಿ ಸರಿ ಸರಿ. ಸೊ ನನಗೆ ಬೇಕಾಗಿದ್ದಂದ್ರೆ ಟೆಂಟು, ಅದರೊಳಗೆ ಕ್ಯಾಬಿನ್ ಒಳಗೆ ಹೋಗಬೇಕು. ಆಮೇಲೆ ಅವಳ ಮೂಲಕ ಟೆಂಟ್ವರೆಗೂ ಹೋಗಿ ಅಲ್ಲಿಂದ ಕ್ಯಾಬಿನ್ ಒಳಗೆ ಹೋಗಕ್ಕೆ ಶುರು ಮಾಡಿದೆ. ಸೊ ಅಲ್ಲಿ ಹೋದಾಗ ನನಗೆ ಒಂದು ವಿಶೇಷವಾಗಿ ಕಾಣ್ತು ಆ ಪ್ರೊಜೆಕ್ಟ್ರು ಅದು ಇದೆಲ್ಲ. ಅವ್ರನ್ನ ಕೇಳ್ತೆ ನಾನು, ಹೆಂಗೆ ಸರ್ ಇದು, ಹೆಂಗೆ ರನ್ ಆಗುತ್ತೆ ಇದು, ಏನು ಮಾಡ್ತೀರಿ ಏನು. ಆಮೇಲೆ ಅಲ್ಲಿ ಆ ಪಿಕ್ಚರ್ಸ್ ಎಲ್ಲ ಪಾಸಿಟಿವ್ಸ್ ಎಲ್ಲ ಕಟ್ ಮಾಡಿ ಬಿಸಾಕಿರೋರು, ಅದೆಲ್ಲ ಕಲೆಕ್ಟ್ ಮಾಡ್ಕೊಳ್ಳುವೆ. ಅದನ್ನು ನೋಡಿದ್ರೆ ನನಗೇನೋ ರೋಮಾಂಚನ. ಆಮೇಲೆ ಅವ್ರನ್ನ ಕೇಳಿದ್ರೆ ಇದು ಹಿಂಗೆ ಪ್ರೊಜೆಕ್ಟ್ ಆಗುತ್ತಿದ್ದು ಅಂತೇಳಿದ್ರೆ ಲೆನ್ಸ್ ಇದೆ ಇಲ್ಲಿಂದ ಉಲ್ಟೈಟ್ರಲ್ಲಿ ಸೀದಾ ಕಾಣುತ್ತೆ ಹಾಗೆ ಹೀಗೆಲ್ಲ ಹೇಳು. ಸೊ ನಾನು ಹೀಗೆ ಮಾಡಬೇಕಲ್ಲ ಅಂತೇಳಿ, ನಮ್ಮ ಹತ್ರ ಲೆನ್ಸ್ ತೊಗೊಳಕ್ಕೆ ದುಡ್ಡಿಲ್ಲ ಅವಾಗ. ಆವಾಗ ಏನು ಮಾಡಿದಾಗ ಈ ಲೈಟ್ ಬರ್ತಿತ್ತು ಮೊದಲು, ಈ ಬಲ್ಪ್ ಬರುತ್ತಲ್ಲ ಸರ್, ಆ ಬಲ್ಪನ್ನ ಆ ಮೇಲ್ಗಡೆ ಪೋರ್ಷನ್ಸ್ನೆಲ್ಲ ಹುಷಾರಾಗಿ ತೆಗೆದು ಟಂಗ್ಸ್ಟನ್ ಅದ ತಂತಿ ಏನಿದೆ ಅಂತ ತೆಗೆದು ಹಾಕಿದ್ರೆ ಒಂದು ಬೀರೋಡ್ ಥರ ಆಗುತ್ತೆ, ಅದಕ್ಕೆ ನೀರು ತುಂಬಿದ್ರೆ ಅದು ಲೆನ್ಸ್ ಆಗುತ್ತೆ. ಅದು ಆ ಥರ ಒಂದು ಆವಿಷ್ಕಾರ ಮಾಡಿದ್ವಿ, ಒಂದು ಆವಿಷ್ಕಾರ. ಯಾಕೆಂದ್ರೆ ಲೆನ್ಸ್ ತೊಗೊಳಕ್ಕೆ ದುಡ್ಡಿಲ್ಲದೆ ಇರೋದ್ರಿಂದ. ಸೊ ಅದನ್ನು ಅದಕ್ಕೋಸ್ಕರ ಒಂದು ಬಾಕ್ಸ್ ಮಾಡಿ, ಆ ಬಾಕ್ಸ್ ಒಳಗಡೆ ಅದನ್ನು ಫಿಕ್ಸ್ ಮಾಡಿ, ಹಿಂದ್ಗಡೆ ಒಂದು 35mm ಮಾತ್ರ ಹೋಲ್ ಮಾಡಿ, ಮುಂದೆ ಸ್ವಲ್ಪ ಜಾಸ್ತಿ ಬಿಟ್ಟು ಅದನ್ನಲ್ಲಿಟ್ಟು ಹಿಂದ್ಗಡೆ ಒಂದು ರಟ್ಟಿಟ್ಟು, ಸೊ ಬೀದಿಯಿಂದ ಮಿರರ್ ಇಟ್ಟು ಅದ್ರ ಮೇಲೆ ಹಾಯಿಸಿದ್ರೆ ಅಲ್ಲಿಂದ ಗೋಡೆ ಮೇಲೆ ಒಂದು ಫ್ರೇಮ್ ಕ್ರಿಯೇಟ್ ಆಗೋದು. ಅದು ಮುಂದೆ ಆ ಥರ ತೊಗೊಂಡೋದ್ರೆ ಚಿಕ್ಕದಾಗೋದು, ಹಿಂದೆ ತಂದರೆ ಇದು ದೊಡ್ಡದಾಗೋದು ನ್ಯಾಚುರಲಿ. ಸೊ ಅದರಿಂದ ಪಿಕ್ಚರ್ ಹಿಡಿದ್ರೆ ಅಲ್ಲಿ ಸೀದಾ ಕಾಣ್ತಿತ್ತು. ಸೊ ಇಲ್ಲಿಂದ ನನ್ನ ಆಪರೇಟರ್ ವೃತ್ತಿ ಶುರುವಾಯಿತು. ಸಮಯ ಸಿಕ್ಕಿದಾಗಲೆಲ್ಲ ಅಲ್ಲಿ ಟೆಂಟ್ ಹತ್ರ ಹೋಗೋದು, ಕ್ಯಾಬಿನ್ ಹೋಗೋದು, ಆ ಪಿಕ್ಚರೆಲ್ಲ ಇಸ್ಕೊಳ್ಳೋದು. ಕೊನೆಗೆ ಹೋಗ್ತಾ ಅವರು ಗಣೇಶ್ ಬೀಡಿ ಸೇರ್ತಿದ್ರು. ಸೊ ಆ ಗಣೇಶ್ ಬೀಡಿ ಅವ್ರಿಗೆ ತಕ್ಕೊಟ್ಟು ಆ ಪಿಕ್ಚರ್ ಇಸ್ಕೊಬರೋದಕ್ಕೋಸ್ಕರ ನಾನು ಅಲ್ಲಿ ಇಲ್ಲಿ ಮನೇಲೆಲ್ಲ ಕದೀತಿರಲಿಲ್ಲ, ನಮ್ಮಲ್ಲಿ ಕಡಲೆಕಾಯಿ ಅದು ಇದೆಲ್ಲ ಬೆಳೆಯೋರು. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡಿ ತೊಗೊಂಡೋಗಿ ಅಂಗಡಿಗೆ ಮಾರೋದು. ಅದರಿಂದ ಅಷ್ಟು ಸಣ್ಣ ಚಿಲ್ಲರೆಗಳು ಸಿಕ್ಕಿದ್ರೆ ಅಲ್ಲಿ ಗಣೇಶ್ ಬೀಡಿ ತೊಗೊಂಡು ತೊಗೊಂಡೋಗಿ ಅಹಮದ್ ಅವ್ರಿಗೆ ಕೊಟ್ಟರೆ ನನಗೆ ಎಲ್ಲಿ ಬೇಕು ಅಲ್ಲಿ ಕಟ್ ಮಾಡಿಕೊಂಡ್ರು. ನನಗೆ ಈಗಲೂ ಜ್ಞಾಪಕ, ಯಾವುದೋ ಒಂದು ಸಿನಿಮಾದ್ದು ಹುಡುಗಾಟದ ಹುಡುಗಿ ಏನೋ ಸಿನಿಮಾ ಅಂತ ಅನಿಸುತ್ತೆ, ಒಂದು ಸಾಂಗೆ ಕೊಟ್ಬಿಟ್ಟಿದ್ರು ನನಗೆ 400 feet. ಹೌದು, ಅಂತ ತೊಗೊಂಡೋಗಿ ಎಲ್ಲ ಸುತ್ತೋದು ಓಪನ್ ಮಾಡಿ ನೋಡೋದು, ಸುತ್ತೋದು ಓಪನ್ ಮಾಡಿ ಎಲ್ಲ ನಂದಿನ ಹಿಂದೆನೇ ಓಡ್ಬಾಡೋರು, ಎಲ್ಲಿ ಸಿಕ್ತು ಎಲ್ಲಿ ಸಿಕ್ತು ಅಂತ. ಆಮೇಲೆ ರಾಜ್ಕುಮಾರ್ ಅವ್ರ ಸಿನಿಮಾ ಬಂದರೆ ಆ ಕ್ಲೋಸಪ್ ಎಲ್ಲಿ ಬೇಕು ಅಲ್ಲೇ ಕಟ್ ಮಾಡಿಸ್ತೀವಿ ನಾನು, ಯಾಕೆಂದರೆ ಇಲ್ಲಿ ಬೋರ್ಡಾಗಿ ಕಾಣಬೇಕಲ್ಲ ಕಾಣಬೇಕಲ್ಲ ಅಂತ. ಸರಿ ಸರಿ, ಅಲ್ಲಿಂದ ಈ ಪ್ರೊಜೆಕ್ಷನ್ ಸಿನಿಮಾ ನೋಡೋರಿಗೆ ಆ ಸೀನೆಲ್ಲ ಕಟ್ ಆಗಿರೋದು. ಹೌದು, ಚಿಕ್ಕ ಚಿಕ್ಕದು ನನಗೆ ಕಟ್ ಮಾಡ್ಕೊಳ್ಳೋರು. ಆಮೇಲೆ ನಮ್ಮದು ಜಮೀನಿಗೆ ಯಾವಾಗಲೂ ಕೆಲಸಕ್ಕೆ ಜನ ಬರೋರು, ಸರಿ ನಾನು ಈ ಪ್ರೊಜೆಕ್ಷನ್ ಇದು ಮಾಡ್ತಾ ಇದ್ರೆ ಎಲ್ಲ ಕೆಲಸ ಬಿಟ್ಬಿಟ್ಟು ಓಡ್ ಬರೋರು, ನಮ್ಮಪ್ಪ ನಮ್ಮ ತಾತ ಎಲ್ಲ ಬೈಯೋರು ನನ್ನ, ಅಂದರೆ ಎಲ್ಲ ಕೆಲಸ ಮಾಡೋಕ್ಕೆ ಬಂದವರೆಲ್ಲ ಕೆಲಸ ಹಾಳು ಮಾಡ್ತಿದ್ದಾನೆ ಇವನು ಹಾಗೆ ಹೇಗೆ ಅಂತ ಒಂದು ಕಡೆ ಆ ಥರ ಇದ್ದರೆ, ಇನ್ನೊಂದು ಕಡೆ ನನ್ನ ಬಗ್ಗೆ ಅವ್ರಿಗೇನೋ ಒಂದು ವಿಶೇಷವಾದ ಏನೋ ಇದೆ ಇವನ ಹತ್ರ ಏನೋ ಇದೆ ಅನ್ನೋವಂಥದ್ದು. ಸೊ ಸೆಕೆಂಡ್ ಸ್ಟ್ಯಾಂಡರ್ಡ್ ಆಯಿತು. ಸೆಕೆಂಡ್ ಸ್ಟ್ಯಾಂಡರ್ಡ್ ಆಗ್ತಾ ಆಗ್ತಾ ಇದ್ರ ಮೇಲೆ ವ್ಯಾಮೋಹ ಶುರು ಆಯಿತು. ಅದಾದಮೇಲೆ ಏನಾಯಿತು, ಒಂದು ಫೈನ್ ಡೇ ಜೂನ್ ಮೊದಲನೇ ವಾರ ಏನೋ ಜೂನ್ ಜುಲೈ ಆಗ್ತಾನೆ ಸ್ಕೂಲೆಲ್ಲ ರಿಓಪನ್ ಆಗಿರೋ ಸಂದರ್ಭ, ಸ್ಕೂಲ್ಗೆ ಹೋಗಿದ್ದೀವಿ ನಾವೆಲ್ಲ, 2:30 to 3 ಮಳೆ ಶುರು ಆಯಿತು. ಮಳೆ ಅಂದರೆ ಮಲೋಕದ ಮಳೆ. ಆ ಮಳೆ ಬಂದು ಹೆಚ್ಚು ಕಡಿಮೆ 5-6 hours ನಾವು ಸ್ಕೂಲಲ್ಲೇ ಉಳಿದ್ವಿ. ಆ ಬೆಟ್ಟದಿಂದ ನೀರು ಬಂದು ನಮ್ಮ ನದಿ ಬರುತ್ತೆ ಅಂತಿದ್ನಲ್ಲ, ಅದು ತುಂಬಿ ಹರಿಯೋಕ್ಕೆ ಶುರು ಆಯಿತು. ಓಕೆ. ಸೊ ಆ ಕಡೆಯಿಂದ ನಾನು ಒಬ್ಬನೇ ಬಂದಿದ್ದೀನಿ ಅವತ್ತು ಸ್ಕೂಲ್ಗೆ, ಆ ಕಡೆಯಿಂದ ಆ ನದಿ ದಾಟ್ಕೊಂಡು ಈ ಕಡೆ ಬಂದು ಊರು ನಮ್ಮ ತೋಟಕ್ಕೆ ಹೋಗಂಗಿಲ್ಲ. ಸೊ ಆ ನದಿ ರಾತ್ರಿ 2-3 hours ಆದರೂ ಬಿಟ್ಟಿಲ್ಲ. ಸೊ ಆ ಕಡೆ ಒಂದು ಜಿಗಲಿ ಮೇಲೆ ಕೂತ್ಕೊಂಡಿದ್ದೀನಿ, ಒಂದು ಚಾವಡಿ ಇದೆ ಅಲ್ಲಿ, ಆ ಚಾವಡಿ ಒಳಗೆ ಕೂತ್ಕೊಂಡಿದ್ದೀನಿ. ಈ ಕಡೆ ನದಿ ತೀರದಲ್ಲಿ ಹಾಳೆ ತೀರದಲ್ಲಿ ನಮ್ಮ ತಂದೆ ನಮ್ಮ ಇಬ್ಬರು ಅಣ್ಣಂದರು ಎಲ್ಲ ವೇಟ್ ಮಾಡ್ತಿದ್ದಾರೆ. ಸರಿ, 2-3 hours ರಾತ್ರಿ ಆಗಿದೆ. ಆಮೇಲೆ ಕಾವಲಿ ಎಲ್ಲ ಕ್ಲಿಯರ್ ಆಯಿತು. ಕ್ಲಿಯರ್ ಆದಮೇಲೆ ಅವರು ಲ್ಯಾಟಿನ್ ಎಲ್ಲ ಹಿಡ್ಕೊಂಡು ಆ ಕಾಲದಲ್ಲಿ ಬಂದು ನಾನು ಅಲ್ಲೇ ಕೂತ್ಕೊಂಡಿದ್ದೆ. ಅಲ್ಲಿ ಜನ ಎಲ್ಲ ಕರೆದ್ರು ಬಂದು, ಓ ಇಂಥವ್ರ ಮಗನಲ್ವ ನೀನು, ಬಾರಪ್ಪ ಬಾ ಬರೋವ್ರಿಗೆ ಬಾ,
ಬೆಳಗ್ಗೆ ಹೋಗುವ ಬಾ ಅಂತ ಕರೆಯೋರು, ನಾವು ಹೋಗ್ತಿರ್ಲಿಲ್ಲ. ಆಮೇಲೆ ಬಂದು ಅಲ್ಲಿಂದ ನನ್ನನ್ನು ಕರ್ಕೊಂಡು ಹೋದ್ರು ಮನೆಗೆ. ಕರ್ಕೊಂಡು ಹೋದ್ಮೇಲೆ ಬೆಳಗಿನ ಜಾವ ಬಹುಶಃ 3-4 ಗಂಟೆ ಇರಬೇಕು. ನಮ್ಮ ತಾತ ಇನ್ನೂ ಹೆಚ್ಚರಾಗಿದ್ದರು ಅವರು. ಅವ್ರು ಸ್ವಲ್ಪ ತಾತ ಅಂದರೆ ಅವ್ರದ್ದೇ ಡಿಸಿಷನ್ ನಮ್ಮ ಮನೇಲಿ, ಯಾಕಂದರೆ ಅವ್ರು ಚೆನ್ನಾಗಿ ತುಂಬ ಚೆನ್ನಾಗಿ ಬದುಕಿದವರು. ನಮ್ಮ ತಂದೆ ಕೂಡ ಅವ್ರ ಎದುರಿಗೆ ನಿಲ್ತಿರಲಿಲ್ಲ, ನಾವಂತೂ ಸುಳಿತನ ಇರಲಿಲ್ಲ ಬಿಡಿ. ಸೊ ಬೆಳಗ್ಗೆನೆ ಒಂದು ಸ್ಟೇಟ್ಮೆಂಟು ಏನಂದರೆ ಇನ್ಮೇಲೆ ಸ್ಕೂಲ್ಗೆ ಹೋಗೋದು ಬೇಡ ಅವನು ಅಂತ. ಓಕೆ ಹೌದು, ಏ ಬೇಡ ನಾನು ಕಳಿಸಿರೋದನ್ನೆಲ್ಲ ನೋಡ್ಕೊಂಡು ಹೋಗಲಿ, ಏನಕ್ಕೆ ಮಕ್ಕಳು ಈ ಥರ ಸಾವು ಬದುಕಿನ ಮಧ್ಯೆ ಓಡಾಡಬೇಕು, ಬೇಡ 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 ಅಂಥೇಳಿ ನನ್ನ ಸ್ಕೂಲ್ ಬ್ಯಾಗು ಅದು ಇದೆಲ್ಲ ತೊಗೊಂಡು ಅಟ್ಟದ ಮೇಲೆ ಬಿಸಾಕ್ಬಿಟ್ರು ಅವರೇ. ಸೊ ನಾನು ಅವ್ರು ದಾಟಿ ಹೋಗೋದು ನೆತ್ಕೊಳ್ಳೋಂಗಿಲ್ಲ, ಯಾಕೆಂದ್ರೆ ಅಲ್ಲೇ ಕೂತಿರೋರು ಅವ್ರ ಜಗಲಿಲ್ಲ. ಸರಿ ಸರಿ ಸರಿ. ಸೊ ಹೀಗಾಗಿ 2ನೇ ಕ್ಲಾಸ್ ಮುಗಿದ ಮೇಲೆ 3ನೇ ಕ್ಲಾಸ್ ಶುರು ಆಗಿತ್ತು. ಶುರು ಆದಮೇಲೆ ನಾನು ಸ್ಕೂಲ್ ಡಿಸ್ಕಂಟಿನ್ಯೂ ಆಯಿತು. ಸೊ ಈ ಸಂದರ್ಭದಲ್ಲಿ ನಾನು ತೋಟದಲ್ಲೇ ಇದ್ನಲ್ಲ, ಇದು ಏನಾಯಿತು, ಇವೆರಡು ನಾನು ಏನು ಸಿನಿಮಾ ಮತ್ತು ಈ ಪೇಂಟಿಂಗ್ ಅಂತಿದ್ದೆ ಇದನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅದೊಂದು ಅವಕಾಶ ಆಗೋಯ್ತು. ಸರಿ ಸರಿ ಸರಿ. ಬೇರೆ ಏನು ಕೆಲಸ ಇಲ್ಲ. ಇದ್ರ ಜೊತೆಗೆ ಒಂದು ಕತೆ ಕವನಗಳು ಬರೆಯೋದು, ಅಲ್ಲಿ ಏನೋ ಒಂದು ಗಿಡ ನೋಡಿದ್ರೆ ಆ ಹೂ ಹೆಂಗಿತ್ತು ಅಂತ ವರ್ಣಿಸಿ ಬರೆಯೋದು, ಇನ್ನೇನೋ ಬರೆಯೋದು, ಈ ಥರ ಸ್ವಲ್ಪ ಬೇರೆ ಥರದ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಗೆ ಯಾರಾದರೂ ಇವು ಸ್ವಲ್ಪ ತಿಳುವಳಕಸ್ತರು ಅವರು ಇವರು ಯಾರೋ ನೆಂಟರು ಇಷ್ಟರು ಬಂದರೆ ನನಗೆ ಹೇಳೋರು, ಯಾಕೆ ಈ ಹಳ್ಳಿಲೇ ಕೂತ್ಕೊಂಡು ಹಿಂಗೆ ಆಗೋಗ್ತಾ ಇದೆಯಾ, ನೀನು ಕೆಲಸ ಮಾಡು ಚೆನ್ನಾಗಿ ಓದು, ಇಲ್ಲಾದರೂ ಊಟಕ್ಕೂ ಬೇರೆ. ನಾನು ಒಂದು ಬೇರೆ ಥರ ಮೋಟಿವೇಟ್ ಮಾಡೋರು, ಬೇರೆ ಎಲ್ಲೋಗೋಕ್ಕೂ ನಮ್ಮ ತಾತ ಬಿಡಲ್ಲ. ಸೊ 3ನೇ ಕ್ಲಾಸ್ ವೇಸ್ಟ್ ಮಾಡಿದೆ, 4 ವೇಸ್ಟ್ ಮಾಡಿದೆ. ಸೊ ಹೀಗೆ ಉಳಿದ್ರಲ್ಲಿ ಆಗಲ್ಲ ಅಂಥೇಳಿ ಒಂದು ಫೈನ್ ಡೇ ನಮ್ಮ ದೊಡ್ಡಪ್ಪನ ಮಗ ಒಬ್ಬರಿದ್ದರು, ಅವರು ಸ್ವಲ್ಪ ಓದ್ಕೊಂಡಿದ್ರು, ನಾನು ಅವ್ರನ್ನ ಕೇಳಿಸ್ತಿದ್ದೆ ನಾನು, ಇಲ್ಲ ಇಲ್ಲಿ ಸ್ಕೂಲ್ಗೆ ಹೋಗಿಬಿಡ್ತಾ ಇಲ್ಲ ತಾತ, ಎಲ್ಲಾದರೂ ಒಂದು ಹಾಸ್ಟೆಲ್ಗೆ ಸೇರಿಸಿ, ನನ್ನ ಹಾಸ್ಟೆಲ್ಗೆ ಸೇರಿಸಿ, ರಿಕ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಏ ಹಾಸ್ಟೆಲ್ಗೆ ಹೋಗಿ ಫೀಸ್ ಕಟ್ಟಬೇಕಣ್ಣಯ್ಯ, ಅಲ್ಲೆಲ್ಲ ದುಡ್ಡು ಕಟ್ತಿದ್ರೆ ಸೇರಿಸಲ್ಲ, ನಿನ್ನ ದುಡ್ಡೇನು ಮಾಡ್ತೀಯಾ ನೀನು, ಇಸ್ಕೊಬರ್ತೀಯಾ ಅಂತ. ಅಪ್ಪ ಇಲ್ಲ ಅಪ್ಪ ಕೊಡಲ್ಲ ತಾತ ಕೊಡಲ್ಲ, ಮತ್ತೇನು ಮಾಡ್ತೀಯ ನೀನು ಅಂತ. ಸೊ ಆವಾಗ ನಾನು ಹೇಳ್ತೀನಲ್ಲ, ಈ ತೋಟದಲ್ಲಿ ಅದು ಇದು ಬೆಳೆಯೋದು ಸಣ್ಣ ಪುಟ್ಟದೆಲ್ಲ ಬಿಡಿಸೋದು, ಇದು ಮನೆಯವ್ರಿಗೆ ಗೊತ್ತಾಗದಿದ್ದಾಗ ಅದು ಗಂಟು ಕಟ್ಕೊಳ್ಳೋದು, 3 ಕಿಲೋಮೀಟ್ರ್ ಓಡೋಗೋದಲ್ಲಿ ಗುಪ್ತ ಸೆಟ್ರು ಅಂತ ಇವತ್ತಿಗೂ ಇದ್ದಾರೆ, ಅವ್ರ ಅಂಗಡಿಗೆ ಮಾರೋದು, ಹೀಗೆ ಮಾಡಿ ಒಂದು 50 ರೂಪಾಯಿ ಕಲೆಕ್ಟ್ ಮಾಡಿಟ್ಟಿದ್ದೆ. ಅದು 50 ರೂಪಾಯಿನ ಅವ್ರಿಗೆ ಕೊಟ್ಟು ಬೆಳಗಂಜ ಒಂದು ಫೈನ್ ಡೇ ನಮ್ಮ ತಾಯಿಗೆ ಮಾತ್ರ ಹೇಳಿ ಅಲ್ಲಿಂದ ಬೆಳಗಂಜ 5 ಗಂಟೆಗೆ ಒಂದು ಬಸ್ ಹೊರಡುತ್ತೆ TNRTS ಅಂತ, ಆ ಬಸ್ ಹತ್ಕೊಂಡು ಹೊರಟ್ಬಿಟ್ಟೆ ಅಲ್ಲಿಂದ. ಓಕೆ. ಅಲ್ಲಿಂದ ಮುಂದೆ ಬಂದರೆ ಕಾಮಗೆರೆ ಅಂತ ಒಂದು ಊರಿದೆ, ಅಲ್ಲಿ ಹಾಸ್ಟೆಲ್ ಇತ್ತು. ಅಲ್ಲಿ ವಾರ್ಡನ್ನು ಅವರು ಇವರೆಲ್ಲ ನಮ್ಮ ದೊಡ್ಡಪ್ಪನ ಮಗ ಅವರಿಗೆ ಪರಿಚಯ ಇದ್ದರು. ಸೊ ಅವರು ಹೇಳಿ ಆ ಹಾಸ್ಟೆಲ್ಗೆ ಬಿಟ್ಟರು ನನ್ನಲ್ಲಿ. ಸೊ 5th ಸ್ಟ್ಯಾಂಡರ್ಡಿಂದ ಅಲ್ಲಿಂದ ಪಕ್ಕದಲ್ಲಿ ಕಾಮಗೆರೆ ಅಂತ ಒಂದು ಊರದು, ಅಲ್ಲೇ ಸ್ಕೂಲು, ಅಲ್ಲೇ ಪಕ್ಕದಲ್ಲೇ ಹಾಸ್ಟೆಲ್ಲು, ಸ್ಕೂಲ್ಗೆ ಹೋಗಿ ಶುರು ಮಾಡಿದೆ. ಬಟ್ ಅಧಿಕೃತವಾಗಿ ನಾನು ಅಲ್ಲಿ ಸ್ಟೂಡೆಂಟ್ ಅಲ್ಲ, ಯಾಕೆಂದ್ರೆ ನಾನು ಡಿಸ್ಕಂಟಿನ್ಯೂ ಮಾಡಿದ್ದೀನಿ 3rd 4th ಎಲ್ಲ. ಸರಿ 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 ಸರಿ. ಸೊ ಹಾಗಾಗಿ ಈಗಲೂ ನೆನಪು ಅಲ್ಲಿ ಒಬ್ಬರು ಶಾಂತರಾಜ್ ಅಂತ ಒಬ್ಬರು ಮಾಸ್ಟ್ರು, ಅವ್ರನ್ನ ರಿಕ್ವೆಸ್ಟ್ ಮಾಡುವೇನಲ್ಲ, ಸರ್ ನಾನು ಓದಬೇಕು, ನಾನು ಹಳ್ಳಿಗೆ ಹೋದ್ರೆ ನಮ್ಮ ತಾತ ಓದಿಸಲ್ಲ ಅಂತೇಳಿ ಅವ್ರು ರಿಕ್ವೆಸ್ಟ್ ಮಾಡುವೆ. ಇಡೀ ವರ್ಷ ಅಲ್ಲಿ ಕೂತ್ಕೊಂಡೆ. ಸೊ ನಾನು ಚೆನ್ನಾಗಿ ಓದ್ತಿದ್ದದ್ದು ಅದೇ ನೋಡಿ ಅವರು ಕೊನೆಗೆ ಎಕ್ಸಾಮ್ಗೆ ಕೂರಿಸಿದ್ರು ನನ್ನ. ಇಲ್ಲ ಹಾಸ್ಟೆಲ್ಲು ಹಂಗೆ, ಹಾಸ್ಟೆಲ್ ಅಧಿಕೃತವಾಗಿ ನಾನು ಸ್ಟೂಡೆಂಟ್ ಅಲ್ಲ ಅಲ್ಲಿ. ಸರಿ ಸರಿ. ಹಾಸ್ಟೆಲ್ ಸ್ಟೂಡೆಂಟ್ ಅಲ್ಲ, ಅಲ್ಲೂ ಒಂದು ವರ್ಷ ನನಗೆ ಓಸಿ ಊಟ ಹಾಕಿದ್ರು. ಆಮೇಲೆ ಹೋಗ್ತಾ ಹೋಗ್ತಾ ಇಲ್ಲಿ ಏನಾಯಿತು, ನಾನು ಸ್ಕೂಲ್ಗೆ ಹೋಗುವಾಗ ಅಲ್ಲಿ ಒಂದು ಟೆಂಟ್ ಇತ್ತು. ಓಕೆ. ಇಲ್ಲಿ ಆ ಕಾಮಗೆರೆಯಲ್ಲಿ ಆ ಗ್ರೀನ್ ಫೀಲ್ಡ್ ಒಳಗಡೆ ಆ ಟೆಂಟ್ ಅದು. ಸ್ಕೂಲಿಂದ ಮಕ್ಕಳೆಲ್ಲ ಕೇಳ್ಕೊಂಡು ಅಲ್ಲಿ ಬಂದರೆ ಅದನ್ನು ನೋಡಿಕೊಂಡೇ ಮಾಡಬೇಕಾಗಿತ್ತು. ನಾನು ಹಾಗೆ ಬಂದು ನಿಂತ್ಕೊಂಡು ನೋಡ, ಏನೋ ಒಂದು ವಿಶೇಷವಾಗಿ ಕಾಣೋದು ಟೆಂಟ್. ಆ ಟೆಂಟನ್ನು ಅಲ್ಲಿ ಕೂತ್ಕೊಂಡು ಪೇಂಟಿಂಗ್ ಮಾಡಿದೆ. ಆ ಪೇಂಟಿಂಗ್ ಮಾಡೋದನ್ನು ಆ ಟೆಂಟ್ ಓನರ್ ತಮ್ಮ ಸತೀಶ್ ಅಂತೇಳಿ ನನ್ನ ಕ್ಲಾಸ್ಮೇಟ್, ಅವರು ಆ ಪೇಂಟಿಂಗ್ ನೋಡಿ, ಅಲ್ಲಿಂದ ಹಾಸ್ಟೆಲ್ಲೆಲ್ಲ ಎಲ್ಲರೂ ನೋಡಿ, ಹಾಸ್ಟೆಲ್ಲೊಬ್ಬರಿದ್ದರು ಅವರು ಅಲ್ಲಿ ಟೆಂಟ್ಗೆ ಯಾವಾಗಲೂ ಟಿಕೆಟ್ ಕಲೆಕ್ಟ್ರಾಗಿ ಹೋಗ್ತಿದ್ರು, ಹಾಸ್ಟೆಲ್ಲೂ ಕೆಲಸ ಮಾಡ್ತಿದ್ರು. ಅವರು ಒಂದಿನ ಆ ಪೇಂಟಿಂಗ್ ತೊಗೊಂಡೋಗಿ ಅವ್ರ ಯಜಮಾನ್ರಿಗೆ ತೋರಿಸಿದ್ದಾರೆ ಟೆಂಟ್ ಓನರಿಗೆ, ಅವ್ರು ನನ್ನ ಕರೆಸಿದ್ರು. ಕರೆದ ತಕ್ಷಣ ನೋಡಿ ತುಂಬ ಎಕ್ಸೈಟ್ ಆದರು ಅವರು. ಆಮೇಲೆ ಹಿಂಗೆ ಕಲಿತೆ ಇದು ಇಷ್ಟು ಚೆನ್ನಾಗಿ ಮಾಡಿದೆ, ಹಾಗೆ ಮಾಡಿದೆ, ಇಲ್ಲ ಸರ್ ಹೀಗೆ ನಾನು ಈ ಥರದ್ದು. ಆಮೇಲೆ ಅಲ್ಲಿ ವರ್ಕರ್ಸ್ನೆಲ್ಲ ಕರೆಸಿ ಅವರು, ಓ ಇನ್ನು ಯಾವಾಗ ಇವನು ಬಂದರೂ ದುಡ್ಡು ಇಸ್ಕೋಬೇಡ್ರಪ್ಪ, ಫ್ರೀ ಸಿನಿಮಾ ನೋಡೋಕೆ ಬಿಡಿ ಅವನಿಗೆ ಅಂತ. ಅಲ್ಲಿಂದ 5th, 6th, 7th, 8th, 9th ಇಷ್ಟು ವರ್ಷಗಳು ಫ್ರೀ ಸಿನಿಮಾ ನೋಡೋಕೆ ಅವಕಾಶ ಸಿಕ್ತು. ಅಲ್ಲಿ ಒಂದು ವಿಶೇಷವಾದ ಸಿನಿಮಾ ಬಂದರೆ ನಾನು ಹೋಗಿ ಸಿನಿಮಾ ನೋಡುವೆ, ಜನರಲ್ಲಿ ಹಂಗೆ ನೋಡುವೆ,
ನಮ್ಮ ಅಚ್ಚುಮೆಚ್ಚಿನ ಯಾರು ಸ್ಟಾರ್ಸು ಅವರು ಇವರು ಬಂದರೆ ಈ ಸಿನಿಮಾಗಳು ನೋಡ್ತಿದ್ದೆ. ಹಾಗೆ ಒಂದು ಫೈಂಡೆ ಆ ಸ್ಕೂಲಿಂದ ನಮ್ಮನ್ನೆಲ್ಲ ಬ್ಲಫ್ಗೆ ಒಂದು ಎಕ್ಸ್ಕರ್ಷನ್ ಕರ್ಕೊಂಡೋದು ಒಂದು ದಿನ ಬೆಳಗಂಜ ಎಲ್ಲ ಅಲ್ಲೋಗಿ ಬ್ಲಫ್ ಹತ್ರ ಹೋದ್ವಿ. ಬ್ಲಫ್ಗೆ ಹೋದಾಗ ಅಲ್ಲಿ ಒಂದು ಚಿತ್ರೀಕರಣ ನಡೀತಿತ್ತು. ನಾನು ನೋಡಿದ ಮೊದಲ ಚಿತ್ರೀಕರಣ ಅದು. ಅದು ಭಾರತಿ ರಾಜ ಅಂತ ಒಬ್ಬ ಇಂಡಿಯನ್ ಫೇಮಸ್ ಡೈರೆಕ್ಟರು, ಅವರು ಫಸ್ಟ್ ಪಿಕ್ಚರ್ ಅದು. ಕಮಲ್ ಹಾಸನ್ ಶ್ರೀದೇವಿ ಅವರು ಆ್ಯಕ್ಟ್ ಮಾಡ್ತಿದ್ರು ಅದರಲ್ಲಿ, ಅವರು ನ್ಯೂ ಕಮರ್ಸ್ ಆ ಕಾಲಕ್ಕೆ. 16 ವೈದಿನಿಲೆ ಅಂತ ಆ ಸಿನಿಮಾ. ಸೊ ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ. ರಿಕ್ವೆಸ್ಟ್ ಮಾಡಿದಾಗ ಒಂದು 2 ಅವರಲ್ಲಿ ಉಳಿಸಿದ್ರು ಆ ಶೂಟಿಂಗ್ ನೋಡೋಕ್ಕೋಸ್ಕರ. ಬೇರೆ ಎಲ್ಲ ನೋಡಿ ಅವ್ರು ಏನಿಗೆ ಏನು ಫೀಲ್ ಆಯಿತೋ ಏನೋ ಗೊತ್ತಿಲ್ಲ, ಬಟ್ ನನಗೆ ಬೇರೆ ಥರ ಜ್ಞಾನೋದಯ ಆಯಿತು ಅಲ್ಲಿ ಆ ಶೂಟಿಂಗ್ ನೋಡುವಾಗ. ಓ, ನಾನು ಇಲ್ಲಿವರೆಗೂ ಬೆಳ್ಳಿ ಪರದೆ ಮೇಲೆ ಏನೋ ನೋಡ್ತಾ ಇದ್ದೆ, ಇದರಿಂದ ತುಂಬ ಇದೆ, ಇದ್ರ ಸೃಷ್ಟಿಕರ್ತ ಬೇರೆ ಇದ್ದಾನೆ, ಇದೊಬ್ಬ ಡೈರೆಕ್ಟರ್ ಮೀಡಿಯಾ ಇದು. ಏಕೆಂದರೆ ಒಂದು 2 ಅವರಲ್ಲಿ ಆ ಡೈರೆಕ್ಟ್ರು ನನಗೇನು ಒಂಥರ ಬಡಕಾಯ ಪ್ರವೇಶ ಆಗೋಯ್ತು ನನಗೆ. ಅವ್ರು ಹೇಳ್ಕೊಡ್ತಿದ್ದು ಸ್ಟೈಲು, ಆ್ಯಕ್ಟ್ ಮಾಡ್ತಿದ್ದು, ಕಮೆಂಟ್ ಮಾಡ್ತಿತ್ತು, ಅದು ಇದು ಎಲ್ಲ ನೋಡಿ ರೋಮಾಂಚನ ಆಗೋದೆ ನಾನು. ಓ, ಇದು ಸಿನಿಮಾ ಬೇರೆ ಥರನೇ ಇದೆ, ಇದರಿಂದ ಇಷ್ಟೆಲ್ಲ ಜನ ಕೆಲಸ ಮಾಡ್ತಿದ್ದಾರೆ. ಅಲ್ಲಿಂದ ಮತ್ತೆ ಬೇರೆ ಥರದ ವ್ಯಾಮೋಹ ಅದರ ಬಗ್ಗೆ ಶುರುವಾಯಿತು. ಸೊ ಶೂಟಿಂಗ್ ಬರುವೆ, ಸ್ಕೂಲಿಗೆ ಬರ್ತಿದ್ದೆ. ಸ್ಕೂಲಿಗೆ ಬಂದು ಪುನಃ ಸಿನಿಮಾ ನೋಡೋಕ್ಕೊಂದು ಅವಕಾಶ ಸಿಕ್ಕಿದ್ರೆ ಆ ಶೂಟಿಂಗ್ ನೋಡಿದ್ಮೇಲೆ ಸಿನಿಮಾ ನೋಡೋ ವಿಷನ್ನೇ ಚೇಂಜ್ ಆಯಿತು ನನಗೆ. ಮೇಲಿರೋರು ಏನೂ ಕಾಣ್ತಿರಲಿಲ್ಲ, ಹಿಂದೆ ಹೇಗೆ ನಡೆದಿರ್ಬೋದು ಇದು ಅನ್ನೋದು ಕಾಣತಾ ಹೋಗ್ತು. ಕಾಲಕ್ರಮೇಣ ಒಂದು ನೋಟ್ಬುಕ್ ತೊಗೊಂಡೋಗುವೆ, ಆ ಸೀನ್ ಚೇಂಜ್ ಆದಾಗಲೆಲ್ಲ ಒಂದೊಂದು ಲೈನ್ ಹಾಕ್ಕೊಳ್ಳುವೆ ನಾನು. ಅಂದರೆ ಫಸ್ಟ್ ಹಾಫ್ ಎಷ್ಟು ಸೀನ್ ಬರೆದಿದ್ದಾರೆ ಇವರು, ಇಂಟ್ರೋಲ್ ಆಗುತ್ತೆ, ಸೆಕೆಂಡ್ ಹಾಫ್ ಎಷ್ಟು ಸೀನ್ ಇದೆ, ಸೊ ಎಲ್ಲ ಕೌಂಟ್ ಮಾಡೋದು. ಸೊ ಒಂದೇ ಸಿನಿಮಾ 2 ಸಾರಿ 3 ಸಾರಿ ನೋಡುವಂಥ ಅವಕಾಶ ಸಿಕ್ಬಿಡೋದಲ್ಲಿ. ಅವಾಗ ಸೀನ್ಗಳು ಡೀಟೇಲ್ ನೋಡ್ತಾ ಹೋಗುವೆ. ಹೀಗೆ ತನಗೆ ತಾನಾಗ ತಾನೇ ಆ ಸಿನಿಮಾದ ಹಿನ್ನೆಲೆ ಸ್ವಲ್ಪ ಜಾಸ್ತಿ ನನಗೆ ಅರಿವಾಗ್ತಾ ಹೋಯ್ತು ಸರ್. ಅದು